ಈಗಾಗಲೇ ಬಿಲ್ಕುಲ್ ವಿಧಾನ ಸರ್, ಪರಿಷತ್ ಚುನಾವಣೆ ಒಂದು ತುಮಕೂರಿನಲ್ಲಿ ಏನು ರಾಜೇಂದ್ರ ವಿಶೇಷ? ರಾಜಣ್ಣ ಅವರ ಗೆಲುವು ಒಂದು ಅಧಿಕೃತ ಘೋಷಣೆ ಒಂದೇ ಬಾಕಿ ಆಗಿರುವಂಥದ್ದು. ರಾಜೇಂದ್ರ ರಾಜಣ್ಣ ಅವರು ಈಗಾಗಲೇ ಗೆದ್ದಿದ್ದಾರೆ, ಬನ್ನಿ ಅವರನ್ನೇ ಸ್ವತಃ ಅವರು ಫಸ್ಟ್ ರಿಯಾಕ್ಷನ್ ಕೇಳೋಣ. ಸರ್, ಈ ಒಂದು ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಿಮ್ಮ ಗೆಲುವು ಭಾಳಷ್ಟು ನಿರೀಕ್ಷೆ ಇತ್ತು ಮೊದಲನೇ ದಿನದಲ್ಲೂ ಕೂಡ, ಹೇಗೆ ಅನ್ನಿಸ್ತಾ ಇದೆ ಸರ್ ಮೊದಲನೇ? ಇನ್ನು ಅಫಿಷಿಯಲಿ ಅನೌನ್ಸ್ ಆಗಿಲ್ಲ ರಿಸಲ್ಟ್, ಬಟ್ ಅದು ಏನು 2661 ಮತ ನನಗೆ ಬರಬೇಕು, ಆ ಮತಗಳು ಆಗಲೇ ಬಂದಿದೆ. ಅಫಿಷಿಯಲಿ ಇನ್ನು ನಮ್ಮ ಆರ್ ಓ ಏನಿದ್ದಾರೆ ಡಿ ಸಿ ಅವರು, ಅವರು ಎಲೆಕ್ಷನ್ ಕಮಿಷನ್ಗೆ ಲೆಟ್ರ್ ಕಳಿಸಿ ಅಫಿಷಿಯಲಿ ತೊಗೊಳೋ ಅಂತ. ಆದರೆ ಇವತ್ತು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವನ್ನು ಸಾಧಿಸಿದೆ. ಸರ್, ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮುಖಂಡರಾಗಿರ್ಬೋದು ಅಥವಾ ನಿಮ್ಮ ತಂದೆಯವರಾಗಿರ್ಬೋದು, ನೀವು ಕೊರೋನಾ ಟೈಮಲ್ಲಿ ಮಾಡಿದಂತಹ ಒಂದು ಸಹಾಯ ಆಗಿರ್ಬೋದು, ಇದೆಲ್ಲವೂ ಕೂಡ ಗೆಲುವಿಗೆ ಕಾರಣ ಆಗಿರುವಂಥದ್ದು. ಈ ಮುಂದಿನ ದಿನಗಳಲ್ಲಿ ಈ ರಾಜಣ್ಣ ರಾಜೇಂದ್ರ ಅವರ ಒಂದು ವರ್ಚಸ್ಸು ಹೀಗೆ ಒಂದು ಮುಂದಿನ ದಿನಗಳಲ್ಲಿ ಇರುತ್ತೆ, ಮತ್ತು ಈ ಒಂದು ಗೆಲುವಿಗೆ ಏನು ಕಾರಣ ಆಗಿರ್ಬೋದು? ಸಾಮೂಹಿಕ ನಾಯಕತ್ವ ನಮ್ಮ ಜಿಲ್ಲೆಯಲ್ಲಿ, ಪರಮೇಶ್ವರ್ ಅವರು ಇರ್ಬೋದು, ಜಯಚಂದ್ರ ಅವರು, ಮತ್ತು ಜಿಲ್ಲೆ ಎಲ್ಲ ಮುಖಂಡರುಗಳು, ಮತ್ತು ಜೊತೆಯಾಗಿ ನಾನು ಕಳೆದ ಬಾರಿ ನಾನು ಸೋತಿದ್ದೆ 15ರಲ್ಲಿ, ಮತ್ತು ನಮ್ಮ ರಾಷ್ಟ್ರೀಯ ನಾಯಕರು ಮತ್ತು ನಮ್ಮ ರಾಜ್ಯದ ನಾಯಕರುಗಳು ಇವತ್ತು ನನ್ನ ಮತ್ತೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರೋವಂಥದ್ರಿಂದ ಇವತ್ತು ಕಾಂಗ್ರೆಸ್ ಪಕ್ಷ ಮತ್ತು ನಾನು ಸೋತ ನಂತರನು 6 ವರ್ಷ ನಾನು ಜನಗಳ ಜೊತೆನೇ ಇದ್ದೀನಿ. ನಾನೇನು ಸೋತು ಹೋಗಿತ್ತಿರೋ ಚುನಾವಣೆ ಇನ್ನು 10 ದಿನ 15 ದಿವಸ ಇದ್ದಂಗೆ ನಾನೇನು ಬಂದಿಲ್ಲ, 6 ವರ್ಷನೂ ನಾನು ಓಡಾಡಿರೋವಂಥ ಜನಗಳ ಜೊತೆ. ಅದರಿಂದ ಜನಗಳ ನಾಡಿ ಮಿಡಿತ ನನಗೆ ಯಾವ ರೀತಿ ಅನ್ನೋದು ಗೊತ್ತಿರೋದ್ರಿಂದ, ಮತ್ತು ಜೊತೆಗೆ ಇವತ್ತೆಲ್ಲ ಸಾಮೂಹಿಕವಾಗಿ ನಾಯಕತ್ವ ಮುಖಂಡರುಗಳೆಲ್ಲ ಇರೋದ್ರಿಂದ ಈ ಗೆಲುವು ಸಾಧ್ಯತೆ. ಸರ್, ಕೊನೆಯದಾಗಿ ಈ ಒಂದು ಜಿಲ್ಲೆಯಲ್ಲಿ ಅಂದರೆ ಮೊದಲನೇದಾಗಿ JDS ಇತ್ತು, ಎರಡನೇ ಸ್ಥಾನದಲ್ಲಿ ಕಾಂಗ್ರೆಸ್ ಇತ್ತು, ಅಂದರೆ ಗ್ರಾಮ ಪಂಚಾಯತಿ ಸದಸ್ಯರು ಇದರಲ್ಲಿ, ಆದರೆ ಪ್ರತಿಸ್ಪರ್ಧೆಯಾಗಿ BJP ಪಕ್ಷ ಬಂದಿದೆ ಸರ್. ನಿಮ್ಮ ಪ್ರತಿಸ್ಪರ್ಧೆಯಾಗಿ ಎರಡನೇ ಸ್ಥಾನದಲ್ಲಿ ಇರುವಂಥದ್ದು ಸರ್ಕಾರ ಇದೆಯಲ್ಲ, ಸುಳ್ಳು ಆಶ್ವಾಸನೆ ಕೊಡುವಂಥದ್ದು, ಸರ್ಕಾರದಲ್ಲಿ ಕೊಳ್ಳೆ ಹೊಡೆದಿರೋ ದುಡ್ಡು, ಆ ದುಡ್ಡನ್ನ ಇವತ್ತು ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ ಅವರು ಕೊಟ್ಟು ಇವತ್ತು ಹೆಚ್ಚು ಮತಗಳನ್ನ ಅವರು ತೊಗೊಂಡಿರೋವಂಥದ್ದು. ದುಡ್ಡಿನ ಪ್ರಭಾವದಲ್ಲಿ ನನಗೆ ಸ್ವಲ್ಪ 300-400 ಫಸ್ಟ್ ಪ್ರಿಫರೆನ್ಸ್ ಎಲ್ಲ ಕಡಿಮೆ ಆಯಿತು, ಇಲ್ಲ ಅಂತೇಳಿದ್ರೆ ನಾನು 3,000ಕ್ಕಿಂತ ಹೆಚ್ಚು ಮತಗಳನ್ನ ತೊಗೊಳ್ತಾ ಇದ್ದೆ. ಇದು ರಾಜೇಂದ್ರ ರಾಜಣ್ಣ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಚೇತನ್ ಜೊತೆ ಗಜೇಂದ್ರ ಅಮೋಕ್, TV ತುಮಕೂರು.